ಇವಾಗ ಫಸ್ಟ್ ಆಫ್ ಆಲ್ ಹೇಳ್ತೀವಿ ನೋಡಿ ಪೆಟ್ರೋಲ್ ಡೀಸೆಲ್ ಎಲ್ಲ ಏರ್ಸ್ಕೊಂಡ್ತಾರೆ ಬಾಯಿಗೆ ಬಂದಂಗೆ ಬೈದು ಬಿಡ್ಬೇಕಾಯ್ತದೆ ತರಕಾರಿ ಬೆಲೆ ಒಂದು ದಿನಕ್ಕೊಂದು ಬೆಲೆ ಆಗ್ತಾ ಇದೆ ಏರ್ತಾ ಇದೆ ಅಲ್ಲಿ ನೋಡಿ ಇವಾಗ ಹದಿನೈದು ರೂಪಾಯಿ ಇರೋ ಟಿಕೆಟ್ ಹದಿನೇಳು ರೂಪಾಯಿ ಹದಿನೈದು ರೂಪಾಯಿ ಆಗಿದೆ ಅಂತಂದ್ರೆ ಮೂರು ರೂಪಾಯಿ ನಮ್ದು ಕಿತ್ಕೊಂಡು ಅವರು ಕೊಡ್ತಾವೆ ನಾವು ಯಾರನ್ನು ಕೇಳಿ ಏನು ಎಷ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾವು ದುಡ್ಡು ಇಡ್ಕೊಂಡು ಹೋಡ್ಬೇಕು ನಾವು ಬಡವರು ಸರ್ ನಾವು ದುಡ್ಕೊಂಡು ನೋಡಿ ನಾವು ಡ್ರೈವಿಂಗ್ ಮಾಡ್ಕೊಂಡು ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅಷ್ಟೇ ಹೇಳಿದ್ರು ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಕರೆಂಟ್ ಕರೆಂಟ್ ಬಿಲ್ ಹೆಚ್ಚು ಮಾಡ್ತಾರೆ ಯಾವ ತಿರ್ಕೊಂಡ್ ತಿನ್ನೋರು ಸವಾಸ ಯಾಕೆ ಅನ್ನಂಗೆ ನಾವು ನಮ್ಮ ಕೆಲಸ ಮಾಡ್ತಾ ಇದೀವಿ ಅವರಲ್ಲ ಬಂಡೆ ಮಾಸ್ಟರ್ಗಳು ಅವರೆಲ್ಲ ಏನೋ ನಾನು ಹಂಗ ಹಿಂಗ ನಡ್ಕೊಂಡು ಹೋಗೋ ಒಂದು ಕಲ್ಲೇ ಸುರೂ ನಾನು ಸತೈತೀನಿ ಎಲ್ಲರಿಗೂ ಅದು ಆ ಭಾಗ್ಯ ಈ ಭಾಗ್ಯ ಅನ್ನೋದ್ಕಿಂತ ಮೇನ್ ಆಗಿ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಸರ್ ಅವ್ರು ಕೊಡೋ ಭಾಗ್ಯಗಳು ಯಾವುದು ಬೇಡ ಸರ್ ಸರ್ ಅದೇ ಬೆಂಗಳೂರು ಬೇಕು ಏನ್ ತಿಂತ ಜಾಲಿ ಎಂಜಾಯ್ ಮಾಡೋಕೆ ಕ್ಲಬ್ ಎಂ ಜಿ ರೋಡು ಜೆ ಸಿ ರೋಡು ಅದಕ್ಕೆ ಬೆಂಗಳೂರು ನಮ್ಮಂಥ ಬಡವರಿಗೆಲ್ಲ ಮಂಡ್ಯನೇ ಬೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಸರ್ ಏರಿಕೆ ಆಗಿದೆ ಅಂತಂದ್ರೆ ಒಂದು ಹೇಳ್ಬೇಕು ನೋಡಿ ಯಾರು ಏರಿಕೆ ಮಾಡಿದ್ದಾರೆ ಇಲ್ಲ ಅವ್ರು ಇರಬೇಕು ಇಲ್ಲ ನಾವು ಡ್ರೈವಿಂಗ್ ಬಿಡಬೇಕು ಇಲ್ಲ ಬಂಡವಾಳ ಹಾಕಿರೋನು ತಲೆ ಮೇಲೆ ಟ್ರಾವಲ್ ಹಾಕ್ಕೊಂಡು ನಿಮ್ದಾಗೆ ಎಲ್ಲಾರೋ ಒಂದು ಕಡೆ ಕಣ್ಣು ಕಣ್ಣು ಕುತ್ಕೊಂಡ್ಬಿಡ್ಬೇಕು ಹಂಗಿದ್ರೆ ಬೆಂಗಳೂರ ಜೀವನ ಏನಂತೀರಾ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಪುನೀತ್ ಅಂತ ಸರ್ ಸರ್ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಿ ಯಾಕಂದರೆ ಒಂದು ಕಡೆಯಿಂದ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ ಇನ್ನೊಂದು ಕಡೆ ತರಕಾರಿ ರೇಟ್ ಹೆಚ್ಚಾಗಿದೆ ಏನು ಹೇಳ್ತೀರಿ ಸರ್ ಅಂಥದ್ದು ಏನಿದೆ ಸರ್ ಸೈಲೆಂಟ್ ಸೈಲೆಂಟಾಗಿ ಕುಂತಿದ್ದಾರೆ ಇನ್ನು ನಾವು ಹೇಳಿ ನಾವು ಗಂಟ್ಲು ನೋಯಿಸ್ಕೊಳೋಗಬೋದು ನಿಮ್ದೇಗೆ ಅದೇನು ಕೆಲಸ ಮಾಡ್ತಾಯಿದ್ದೀವೋ ಮಾಡ್ಕೊಂಡು ಹೋಗ್ಬಿಟ್ರೆ ಮಾಡೋರು ಮಾಡ್ಕೊಳ್ತಾರೆ ಇನ್ನೂ ಒಂದು ಸರ್ ನಾವು ಒಬ್ಬರು ನಿಂತ್ಕೊಂಡು ಮಾತಾಡಿದ್ರೆ ಯಾವ ಕೆಲಸನೂ ಆಗೋಲ್ಲ ಉದಾಹರಣೆ ನೋಡಿ ಒಂದು ಕೈಲಿ ನಾವು ಚಪ್ಪಾಳೆ ಹೊಡೆದ್ರೆ ಸೌಂಡೇ ಬರೋಲ್ಲ ಇಬ್ಬರು ನಿಂತ್ಕೊಂಡು ಹೊಡೆದ್ರೇ ಸೌಂಡ್ ಬರೋಲ್ಲ ಅಂಥ ಕಾಲದಲ್ಲಿ ನೋಡಿ ಸರ್ಕಾರದವರು ನೋಡಿ ಮೋದಿಯವ್ರು ನೀವೇನಾರು ಅಂದ್ಕೊಳ್ಳಿ ಸರ್ ಬಿ ಜೆ ಪಿ ಮಾಡೋ ಕ ಕಾರ್ಯನ ನಾನು ನೋಡಿದ್ದೀನಿ ಆದರೂ ನಮ್ಮನೆ ಮುಂದೆ ಕೆಲಸ ಆಗಿಲ್ಲ ನೀವು ನಂಬ್ತೀರಾ ಸರ್ ಒಂದೂವರೆ ವರ್ಷ ಆಗಿದೆ ನಮ್ಮ ಮನೆ ರೋಡಿಗೆ ಜಲ್ಲಿ ಹಾಕಿ ಮಳೆ ಬಂದು ಮೋರಿಲಿರೋ ಮೋರಿಲಿರೋ ಕಸ ರೋಡಿಗೆ ಬಂದು ರೋಡಲ್ಲಿರೋ ಜಲ್ಲೆಲ್ಲ ಮೋರಿ ಬ್ಲಾಕ್ ಆಗಿದೆ ಪಂಚಾಯಿತಿಯವ್ರು ಫೋನ್ ಮಾಡಿ ಕೇಳಿದ್ರೆ ಇಂಜಿನಿಯರ್ ಕೈಲಿ ಕೊಡ್ತೀನಿ ಅಂತಾರೆ ಇಂಜಿನಿಯರ್ ಫೋನ್ ಮಾಡಿ ಸರ್ ಎಲ್ಲ ನಾವು ಯಾವುದೂ ಬ್ಯಾಲೆನ್ಸ್ ಬಿಟ್ಟಿಲ್ಲ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಂತಾರೆ ನಾವೇನು ಹೇಳೋಣ ನಾವು ಯಾರನ್ನು ಕೇಳಬೇಕಾಗುತ್ತೆ ನೆಕ್ಸ್ಟು ಇವಾಗ ಇವ್ ಏರಿಯಾ ಅಂತ ಅಂದಮೇಲೆ ಏರಿಯಾಗೆ ಅಂತೂ ಇದ್ದೇ ಇರುತ್ತೆ ನಾವು ಏನೇ ಸಮಸ್ಯೆ ಆಯಿತು ಅಂದ್ರೆ ಪಂಚಾಯಿತಿಯವ್ರ ಪ್ರೋತ್ಸಾಹ ನಮಗೆ ಕೊಡಬೇಕು ಅವ್ರ ಪ್ರೋತ್ಸಾಹ ಕೊಡದೇ ಮೇಲೆ ನಾವು ಯಾರನ್ನು ಕೇಳಿ ಏನು ನಾನು ಎಷ್ಟು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಾವು ದುಡ್ಡು ಹಿಡ್ಕೊಂಡೇ ಓಡಬೇಕು ನಾವು ಬಡವರು ಸರ್ ನಾವು ದುಡ್ಕೊಂಡು ನೋಡಿ ನಾವು ಡ್ರೈವಿಂಗ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಒಂದೆರಡು ಹೊತ್ತು ಹೇಳೋ ಪ್ರಕಾರ ಕೇಂದ್ರದಲ್ಲಿ ಕೆಲಸ ಆಗ್ತದೆ ಸ್ಟೇಟಲ್ಲಿ ಆಗ್ತಿಲ್ಲ ಆಗ್ತಿಲ್ಲ ಸರ್ ಅದೇನು ಉದಾಹರಣೆ ಕೊಡಬೇಕು ಅಂದರೆ ಅದೇನೋ ಪುಂಗ ಪೂಜಾರಿ ಹೊರ ಕೊಡ್ರೆ ಅದು ದೇವರು ಹೊರ ಕೊಟ್ಟರು ಪುಂಗ ಪೂಜಾರಿ ಹೊರ ಕೊಡಲ್ಲ ಅಂತಲ್ಲ ಹಂಗಾಯ್ತು ಇವಾಗ ಪರಿಸ್ಥಿತಿ ಇನ್ನು ಅದು ಬಿಟ್ಟರೆ ನಮಗಂತೂ ಮಾತಾಡೋಕ್ಕೆ ಏನು ಇಷ್ಟ ಇಲ್ಲ ಸರ್ ನಾವು ಇಲ್ಲಿ ಇಲ್ಲಿ ನಾವು ಜೀವನ ಮಾಡ್ತಾ ಇರೋದೇ ತಪ್ಪು ಅನಿಸ್ತಾ ಇದೆ ಇವಾಗ ಏನು ಗೊತ್ತಾ ಒರಿಸ್ಸಾ ಅಸಾಮು ಯಾವ್ಯಾವ ದೇಶದಿಂದ ಇಲ್ಲಿಗೆ ಬಂದಿದ್ದಾರೆ ಇವಾಗ ನಾವೇನು ಮಾಡಬೇಕು ಗೊತ್ತಾ ಇದೇ ದೇಶದಲ್ಲಿ ಇಂಡಿಯಾದಲ್ಲಿ ಇರೋರೆಲ್ಲ ಏನು ಮಾಡಬೇಕು ಅವ್ರ ದೇಶಕ್ಕೆ ನಾವು ಶಿಫ್ಟ್ ಆಗಬೇಕು ಇವಾಗ ನಾವೇನು ಅಲ್ಲಿ ಬೆಂಗಳೂರಲ್ಲಿ ಇವಾಗ ಇಲ್ಲಿಗೆ ಜನ ಬಂದಿದ್ದಾರೋ ಅವ್ರ ದೇಶ ಬಿಟ್ಟು ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೋ ನಾವು ಅವ್ರ ದೇಶನ ಹೋಗ್ಬಿಟ್ಟು ನಾವು ಫಿಲ್ ಮಾಡಬೇಕು ಅವ್ರ ಜಾಗನ ಇದೊಂದೇ ಸರ್ ಬ್ಯಾಲೆನ್ಸ್ ಇರೋದು ಅವಾಗ ನೋಡಿ ಯಾವುದು ನೆಟ್ಕಾಗಲ್ಲ ಅಂತೇಳಿ ಮೆಟ್ರೋ ನೋಡಿರಿ ಒಂದು ವರ್ಷದ ಒಳಗಡೆ ಮೆಟ್ರೋನೇ ಕ್ಲಿಯರ್ ಆಗಿಬಿಟ್ಟಿರ್ತದೆ ಲಾಂಚಿಂಗ್ ನಿಮ್ಮನ್ನೇ ಕರೀತಾರೆ ಲಾಂಚ್ ಮಾಡೋಕ್ಕೆ ನಿಮ್ಮನ್ನು ಕರಿತಾರೆ ನೋಡಿ ಅವ್ರ ದೇಶಕ್ಕೆ ನಾವು ಹೋಗಿ ಶಿಫ್ಟ್ ಆದ್ರಿ ಅಂತಂದರೆ ಯಾವ್ಯಾವ ಟೈಮ್ ಏನೇನು ಕೆಲಸ ಆಗಬೇಕು ಆಗ್ತಾ ಇದೆ ಅದೇ ಇವಾಗ ನಾವಿದೀವಲ್ಲ ಹೊರೆ ಸರ್ ಮಾಡೋರು ಒಂದು ಕೆಲಸನ ಎಷ್ಟು ಮಾಡ್ತಾರೆ ಸರ್ ಎಷ್ಟು ಥರ ಅಂತ ಮಾಡ್ತಾರೆ ಕೆಲಸ ರಾಜ್ಯದಲ್ಲಿ ನೋಡೋದಾದ್ರೆ ಹಾಂ ಸರ್ ಒಮ್ಮೆಂದು ಒಮ್ಮೆಲೆ ಅಂದರೆ ಯಾವುದೇ ಬೆಲೆ ಏರಿಕೆ ಅಂದರೆ ಕಚ್ಚದ ಇಲ್ಲದ ಮೇಲೆ ಯಾವುದೇ ಏರಿಕೆ ಆಗದೆ ರಾಜ್ಯದಲ್ಲಿ ಒಮ್ಮೆಲೆ ಮೂರು ರೂಪಾಯಿ ಜಾಸ್ತಿ ಮಾಡಿದರು ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ಡೀಸೆಲ್ ಮೇಲೆ ಮೂರು ಮೂರುವರೆ ರೂಪಾಯಿ ಸರ್ ಪೆನ್ ಇದೆ ಅಂತ ಅಂದ್ಬಿಟ್ಟು ಸಿಕ್ಕಿ ಸಿಕ್ಕಿದ ಕಾಲ ಈಚಾಕಾಗಲ್ಲ ಸರಿನಾ ಸರ್ ಒಂದು ಅವರು ಬೆಲೆ ಏರಿಕೆ ಮಾಡ್ತವ್ರೆ ಅಂತಂದರೆ ಇಲ್ಲಿ ಈ ದೇಶದಲ್ಲಿ ಏನಾರು ಒಂದು ಆದಾಯ ಇರಬೇಕು ಅವರ ಆದಾಯ ಇದೆ ಅವರ ಆದಾಯ ತೆರಿಗೆನ ತುಂಬಿಸ್ಕೊಂತವ್ರೆ ಹೊರ್ತು ಬಡವ್ರು ಏನು ಸಮಸ್ಯೆಯಲ್ಲಿ ಅನುಭವಿಸ್ತಿದ್ದಾರೆ ಏನು ಕಷ್ಟಕ್ಕೆ ಒಳಗಾಗಿದ್ದಾರೆ ಅವ್ರ ಸಮಸ್ಯೆ ಏನು ಅಂತ ಒಬ್ಬ ಮನುಷ್ಯ ಬಂದು ಮುಂದೆ ನಿಂತ್ಕೊಂಡು ಕೇಳೋರು ಒಬ್ಬ ಗತಿ ಇಲ್ಲ ಸರ್ ಸರ್ ಪಕ್ಷ ರಾಜಕೀಯದಲ್ಲಿ ಯಾರಾದರೂ ಆಗಲಿ ಸರ್ ನಾನು ಮಾತಾಡೋಕೆ ಸರ್ ತಪ್ಪು ಮಾಡಿದ್ರೆ ತಲೆ ಬಗ್ಸೋಣ ಸರ್ ನಾವು ತಪ್ಪೇ ಮಾಡಲ್ಲ ಸರ್ ನಾವು ಜನಗಳಿಗೋಸ್ಕರ ನಾವು ಮಾತಾಡ್ತೀವಿ ತಪ್ಪು ಮಾಡೋವಂಥದ್ದು ಏನಿದೆ ಯಾರು ಒಬ್ಬ ರಾಜಕಾರಣಿಯಿಂದ ಹಿಡಿದು ಆಗಲಿ ನೀನು ಹಿಂಗೆ ಮಾತಾಡಿ ನೀನು ತಪ್ಪು ನೀನು ಪ್ರೆಸ್ಸಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಸರ್ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಮಾತಾಡ್ತಾ ಇರೋದು ಮಾತಾಡ್ತಾ ಇದ್ದೀನಿ ಅಂತಂದರೆ ಸರ್ ತಪ್ಪಿದ್ರೆ ಮಾತಾಡಲಿ ಸರ್ ನಾವು ಏನು ಹೇಳ್ತಾ ಇರೋದೇನು ಅಂತ ಜನಗಳ ಸಮಸ್ಯೆ ಜನಗಳು ಅಂತ ನಾವು ಜನಗಳಿಗೆ ಸಂಬಂಧಪಟ್ಟವ್ರೆ ಅಲ್ವಾ ನಮ್ಗೆ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನು ಹೇಳ್ತಾ ಇದ್ದೀವಿ ಅಷ್ಟೇ ಸರ್ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಐದು ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟರು ಇದರಿಂದಾಗಿ ಬೆಲೆ ಏರಿಕೆ ಆಗ್ತಿದ್ಯಾ ಸರ್ ನಾನು ಇವಾಗ ನಾನು ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಇವಾಗ ನಾನು ಒಬ್ಬನಿಗೆ ಡ್ರೈವಿಂಗ್ ವಿದ್ಯೆ ನಾನು ಒಬ್ಬನಿಗೆ ಕೊಡಬೇಕು ಅಂತಂದ್ರೆ ನಾನು ಯಾವ ಇದನ್ನು ಅದಕ್ಕೊಂದು ಒಂದು ಹೆಸ್ರು ಟೈಟಲ್ ಅಂತಾರಲ್ಲ ಅದಕ್ಕೆ ನಾನು ಯಾವ್ದು ಕೊಡಬೇಕು ಹೇಳ್ರಿ ಸರ್ ಇದನ್ನೆಲ್ಲ ಪಕ್ಷ ಉದ್ರು ಅದು ಯಾವ್ಯಾವ ಸಂಘಗಳು ಮಾಡ್ಕೊಂಡು ಎಲ್ಲರಿಗೂ ಅದು ಆ ಭಾಗ್ಯ ಈ ಭಾಗ್ಯ ಅನ್ನೋದಕ್ಕಿಂತ ಮೇನಾಗಿ ಬಡವ್ರ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಬಿಟ್ರೆ ಸರ್ ಅವ್ರು ಕೊಡೋ ಭಾಗ್ಯಗಳು ಯಾವುದು ಬೇಡ ಸರ್ ಅವ್ರು ಕೊಡೋ ಭಾಗ್ಯಗಳು ಹೆಂಗೆ ಅಂತಂದರೆ ಮುಂದೆ ಕೊಟ್ಬಿಟ್ಟು ಹಿಂದೆ ನೋಡೋಂಗಾದರೂ ಪರವಾಗಿಲ್ಲ ಮುಂದೇನೂ ಕೊಡ್ತಾಯಿಲ್ಲ ಹಿಂದೇನೂ ಕೊಡ್ತಾಯಿಲ್ಲ ಏನು ನೋಡೋಣ ಸರ್ ಹಿಂಗಾಗಿ ಕುಂತಿದೆ ಈಗ ಮುಂದೆ ನೋಡಿದ್ರೆ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಗಂಡನಿಂದ ಸಾವಿರ ನಿಂದ್ರಿತ್ಕೊಳ್ತಿದ್ದೆ ಸರ್ ಮನೆಗೆ ಎರಡು ಸಾವಿರ ಕೊಡೋದು ದೊಡ್ಡ ವಿಷಯ ಅಲ್ಲ ಸರ್ ಎಲ್ಲ ಮನೆಗೂ ಕೊಡ್ತಿದ್ದಾರೆ ಅನ್ನೋ ದೊಡ್ಡ ವಿಷಯ ಹೇಳಿ ಎಲ್ಲ ನಮ್ಮ ನಮ್ಮ ತಾಯಿನೂ ಹಿಂಗೆ ಕೇಳಿದೆ ಏನಮ್ಮ ಏನು ಮೋದಿ ಬಿ ಜೆ ಪಿ ಕಾಂಗ್ರೆಸ್ ಅಂತೆಲ್ಲ ಮಾತಾಡ್ತಿರಲ್ಲ ಏನು ಏನು ಆದಾಯ ಇದೆ ಅಂತ ಕೇಳಿದ್ರೆ ಕೊಡ್ತಾರಪ್ಪ ಎರಡು ಸಾವಿರ ಕೊಡ್ತಾರಮ್ಮ ನಿಮ್ಗೆ ಏನಾರ ಕೊಟ್ಟಿದ್ದಾರಾ ನಿಮಗೆ ಕೊಟ್ಟಿದ್ದಾರಾ ಯಾರಿಗೋ ಕೊಡೋದು ಲೆಕ್ಕಾಚಾರ ಬೇಡ ನಮಗೆ ಕೊಟ್ಟಿದ್ದಾರಾ ಇಲ್ಲ ನಿಮಗೆ ಕೊಟ್ಟಿದ್ದಾರಾ ಅದನ್ನ ನಾನು ಕೇಳ್ತಾಯಿದ್ದೀನಿ ಅವ್ರು ಅದಕ್ಕೇನು ಆನ್ಸರ್ ಇಲ್ಲ ಸರ್ ಸುಮ್ಮನ ಬಸ್ ಫ್ರೀ ಅಂತ ಹೇಳಿಬಿಟ್ರು ಇಷ್ಟು ದಿನ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ರು ಬಸ್ ಫ್ರೀ ಬಿಟ್ಟು ನಮಗೇನು ತೊಂದರೆ ಅಲ್ಲ ಆದಾಯ ಇದೆ ಗೌರ್ಮೆಂಟ್ಗೆ ಅಂತ ಈಗ ಆದಾಯ ಇಲ್ಲ ಅಂತೇಳಿ ಟಿಕೆಟ್ ಮೇಲೆ ಮೂರು ರೂಪಾಯಿ ಹೆಚ್ಚು ಮಾಡ್ತಾನೆ ಅಂತ ಹೇಳ್ತಿ ಸರ್ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ನಮಗೆ ಬರೆಯಲಿಯೋದು ಸರ್ ಅಲ್ಲಿ ನೋಡಿ ಇವಾಗ ಹದಿನೈದು ರೂಪಾಯಿ ಇರೋ ಟಿಕೆಟ್ ಹದಿನೇಳು ರೂಪಾಯಿ ಹದಿನೈದು ರೂಪಾಯಿ ಆಗಿದೆ ಅಂತಂದ್ರೆ ಮೂರು ರೂಪಾಯಿ ನಮ್ದು ಕಿತ್ಕೊಂಡು ಅವರು ಕೊಡ್ತವನೇ ನಮ್ಮವರು ನಮ್ಮ ಜೊತೆನೆ ಬದುಕಲಿ ಬದುಕೋ ವಿಚಾರ ಬೇರೆ ಇವರು ಫ್ರೀ ಮಾಡಿದ್ರೆ ಇಲ್ಲಿ ನೋಡಿ ಒಂದು ಸಲ ನೋಡಿ ಇಂದಿರಾ ಕ್ಯಾಂಟೀನಲ್ಲಿ ಐದು ರೂಪಾಯಿ ಕೊಟ್ಟರೆ ಒಂದು ತಟ್ಟೆ ತುಂಬ ಊಟ ಸಿಗುತ್ತೆ ಇಲ್ಲಿ ಅಟ್ಲೀಸ್ಟ್ ಹೆಂಗಸ್ರಿಗೆ ಅಧಿಕಾರ ಹೆಂಗ ಸರ್ಕಲ್ ಇದೆ ಸರ್ ಹಾಗಂದ್ರೆ ಗಂಡಸರು ವೇಸ್ಟಾ ಹೇಳಿ ಗಂಡಸ್ರೂ ವೇಸ್ಟು ಅನ್ನೋ ಹಾಗಿದ್ರೆ ಸರ್ ಒತ್ತಕ್ಕೆ ಬೇಕು ಗಂಡಸು ಅದೇನೋ ಅಂತಾರಲ್ಲ ಬೇರೆ ಥರ ಬರೋದು ಪ್ರೆಸ್ಸಲ್ಲಿ ನಿಂತಿದ್ದೀನಿ ಸುಮ್ಮನಿದ್ದೀನಿ ಬೇರೆ ಥರ ಬಂದ್ಬಿಡುತ್ತೆ ಸರ್ ಮಾತು ಯಾಕೆ ಅಲ್ಲ ಎಲ್ಲರೂ ಮನುಷ್ಯನ ಕುಯ್ದ್ರೆ ಎಲ್ಲ ನರದಲ್ಲೂ ಬರೋದು ರಕ್ತನೇ ಅಲ್ವಾ ಸರ್ ಮತ್ತೆ ಎಲ್ಲರೂ ಸರಿ ಸಮಾನವಾಗಿ ನೋಡಬೇಕು ಲೇಡೀಸ್ ಫಸ್ಟು ಜೆಂಟ್ಸ್ ನೆಷ್ಟು ಅಂತಂದ್ರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆಷ್ಟು ಹೇಳಿದರು ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಕರೆಂಟ್ ಬಿಲ್ ಹೆಚ್ಚು ಮಾಡ್ತಾರೆ ಅವ್ರಿಗೆ ಅದು ಯಾವ್ದು ತಿರ್ಕೊಂಡ್ ತಿನ್ನೋರು ಸವಾಸ ಯಾಕೆ ಅನ್ನೋ ನಾವು ನಮ್ಮ ಕೆಲಸ ಅನ್ಕ ಮಾಡ್ತಾ ಇದೀವಿ ಅವರೆಲ್ಲ ಬಂಡೆ ಮಾಸ್ಟ್ರುಗಳು ಅವರಲ್ಲ ಏನೋ ನಾನು ಹಂಗೋ ಹಿಂಗ ನಡ್ಕೊಂಡು ಹೋಗೋ ಒಂದು ಕಲ್ಲೇ ಸುರೂ ನಾನು ಸೋತಾಯ್ತೀನಿ ಅಂಥ ಪರಿಸ್ಥಿತಿಲಿ ನಾವು ನಮ್ಮ ಜೀವನ ನಾವು ಅಷ್ಟು ಗಟ್ಟ ಮಸ್ತಾಗೆ ನಾವು ಜೀವನನ ಕಷ್ಟದಿಂದ ನಡ್ಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸರ್ ನಮ್ಮ ಸ್ವಂತ ಊರು ಬಂದು ಮಂಡ್ಯ ಸರ್ ಇವಾಗ ಮಂಡ್ಯದಿಂದ ಬೆಂಗಳೂರಲ್ಲಿ ಏನೋ ಕಿತ್ತು ಗುಡ್ಡೆ ಹಾಕೋಣ ಅನ್ಕೊಂಡ್ ಬಂದ್ವಿ ಅಟ್ಲೀಸ್ಟ್ ಒಂದು ಅರ ಒಂದು ನೂರಿಲ್ಲಾಂದ್ರೆ ಒಂದು ಐವತ್ತಾರ ಗುಡ್ಡೆ ಹಾಕಿದ್ದೀವಿ ಆ ಗುಡ್ಡೆ ಹಾಕಿರೋದನ್ನ ಐವತ್ತು ಯಾರಿಗಾರ ವಹಿಸ್ಬಿಟ್ಟು ಮತ್ತೆ ಮಂಡ್ಯಕ್ಕೆ ಸೇರ್ಕೊಂಡು ಅಂತ ಶಿಫ್ಟ್ ಆಗಿಬಿಟ್ಟಿದ್ವಿ ಬೆಂಗಳೂರು ಬೇಡ ಸರ್ ಅದೇ ಬೆಂಗ್ಳೂರು ಬೇಕು ಏನಂತಂದ್ರೆ ಜಾಲಿ ಎಂಜಾಯ್ ಮಾಡೋಕ್ಕೆ ಕ್ಲಬ್ಬು ಎಮ್ ಜಿ ರೋಡು ಜೆ ಸಿ ರೋಡು ಅದಕ್ಕೆ ಬೆಂಗಳೂರು ನಮ್ಮಂಥ ಬಡವ್ರಿಗೆಲ್ಲ ಮಂಡ್ಯನೇ ಬಿಟ್ಟರು ಹೌದು ಸರ್ ಸರ್ ದುಡಿಮೆ ಮಾಡೋಕ್ಕೆ ಎಲ್ಲಾದರೂ ದುಡಿಮೆ ಇದೆ ಸರ್ ಮಾಡೋಕ್ಕೆ ಜನ ಪ್ರೋತ್ಸಾಹ ಕೊಡಬೇಕು ಇವನು ಬೆಳೀತಾ ಇದ್ದಾನೆ ಅಂತಂದ್ರೆ ಅಂದ್ರೆ ಅವನ್ನ ಬೆಳೆಸ್ರಿ ಅವ್ನು ಮೇಲೆ ಇನ್ನೊಂದು ಇಬ್ಬರನ್ನ ಬೆಳೆಸ್ತಾನ ಆ ಧೈರ್ಯ ಇತ್ತು ಅಂತಂದ್ರೆ ನೀವು ಬೆಳೆಸ್ರಿ ಇವ್ನು ಬೆಳೆದ ತಕ್ಷಣ ಹಿಂದೆ ತುಳಿತವೇ ಅಂದ್ರೆ ಬಿಟ್ಬಿಡ್ರಿ ಮತ್ತೆ ಬೆಂಗಳೂರಲ್ಲಿ ಒಂದು ನಲ್ವತ್ತು ಸಾವಿರ ಸಂಬಳ ಇದೆ ಅಂತ ಹೇಳಿದ್ರೆ ಮಂತ್ ಎಂಡಾಗಿ ಹೋಗಿರ್ತದೆ ಸರ್ ಕೈಯಲ್ಲಿ ಸರ್ ಸರ್ ಅರವತ್ತು ಎಪ್ಪತ್ತು ಸಾವಿರ ತಗೊಳ್ತಾ ತಗೊಳ್ಳೋರೇನೆ ತಿಂಗ್ಳಿಗೆ ಹತ್ತು ಸಾವಿರ ಸಾಲ್ಟೇಜು ಅಂತ ಇನ್ಫಾರ್ಮ್ ಮಾಡೋದು ಆ ಮ್ಯಾಟ್ರ್ಗಳು ನಾವು ಕೇಳಿದೀವಿ ನಾವು ತಿಂಗ್ಳಿಗೆ ಹದಿನೈದರಿಂದ ಹದಿನೇಳು ಹದಿನೆಂಟು ಸಾವಿರ ತಗೊಳ್ಳೋರು ನಾವು ಹೆಂಗೆ ಜೀವನ ನಡೆಸಬೇಕು ಅಂತ ಯೋಚನೆ ಮಾಡಿ ಸರ್ ಇವಾಗ ಫಸ್ಟ್ ಆಲ್ ಹೇಳ್ತೀವಿ ನೋಡಿ ಪೆಟ್ರೋಲು ಡೀಸೆಲ್ಲ ಏರ್ಸ್ಕೊಂಡ್ತಾರೆ ಬೋಳಿ ಮಕ್ಕಳು ನಮ್ಮ ಬಾಯಿಗೆ ಬಂದಂಗೆ ಬೈದು ಬಿಡ್ಬೇಕಾಯ್ತದೆ ಮಾತಾಡೋಂಗಿಲ್ಲ ಯಾಕೆ ಅಂತಂದರೆ ಸರ್ ಇಲ್ಲಿ ನೋಡಿ ನಾವು ಡ್ರೈವಿಂಗ್ ಮಾಡೋರು ಹದಿನೇಳು ಸಾವಿರ ರೂಪಾಯಿ ಸಂ ಸರ್ ಡ್ರೈವರ್ಗೆ ವ್ಯಾಲ್ಯೂನೇ ಇಲ್ಲ ಸರ್ ಫಸ್ಟ್ ಆಲ್ ಹೇಳಬೇಕು ಅಂದರೆ ಸರ್ ಪೇಪರ್ ಅವನಿಗೆ ಇರೋ ವ್ಯಾಲ್ಯೂ ಡ್ರೈವರ್ಗೆ ಇಲ್ಲ ಅಂತಂದರೆ ಡ್ರೈವರ್ ಅಷ್ಟು ಅಸಹಾಯಕ ಇದ್ದಾರಾ ಸರ್ ಹೇಳಿ ಸರ್ ನೀವು ಏನು ಮಾತಾಡೋಣ ಸರ್ ಹದಿನೇಳು ಸಾವಿರ ಸಂಬಳ ಸರ್ ಜೀವನ ನಂಬ್ಕೊಂಡು ನಾವು ಹೆಂಗೆ ಸಂಸಾರ ಒಂದು ಕುಟುಂಬ ಸರ್ ಇವಾಗ ಒಬ್ಬ ಮನುಷ್ಯನಿಗೆ ಅವ್ನು ಅವ್ನು ಕಳ್ತಿರೋ ಚಟಕ್ಕೆನೇ ಒಂದು ಹತ್ತು ಸಾವಿರ ಒಂದು ತಿಂಗಳಿಗೆ ಒಂದು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಇದ್ರೂ ಸಾಕಾಗಲ್ಲ ಅಂತ ನಾವು ತಿಂಗಳಿಗೆ ದುಡಿಮೆಗೆ ಅಂತ ಅಂದ್ಬಿಟ್ಟೇನೆ ಹದಿನೇಳು ಸಾವಿರ ನಾನು ತಗೊಂಡು ಏನು ದುಡಿಮೆ ಮಾಡೋಣ ಈಗಿನ ಕಾಲದಲ್ಲಿ ನೀವು ನೋಡಿ ಒಂದು ಒಂದು ರುಚಿಗಳು ಎಣ್ಣೆ ಕೇಳೋಕೋದ್ರೆ ಮ್ಯಾಕ್ಸಿಮಮ್ ಏನಾರೂ ಒಂದು ಸಣ್ಣ ಸಾಸಿವೆ ಪ್ಯಾಕೆಟ್ ತಗೊಂಡು ಹೋಗಬೇಕು ಅಂದ್ರೆ ನೂರು ರೂಪಾಯಿ ನೋಟ್ ಇರಲೇಬೇಕು ಸರ್ ಹಾಸ್ಪಿಟ್ಲಿಗೆ ಹೋಗ್ತೀರಾ ಅವರು ಇನ್ನೂ ಆಪ್ರೇಷನ್ ಥಿಯೇಟ್ರೆ ಕರ್ಸೆ ಇರಲ್ಲ ಕೌಂಟ್ರಲ್ಲೇ ವ್ಯವಹಾರ ಮುಗಿಸ್ಕೊಂಡು ಕಳಿಸ್ಬಿಟ್ಟಿರ್ತಾರೆ ಸರ್ ಹಾಸ್ಪಿಟ್ಲು ಕೌಂಟ್ರೋ ಇದಕ್ಕೆ ಹಾಸ್ಪಿಟ್ಲು ಕರ್ಕೊಂಡು ಹೋಗಲ್ಲ ಸರ್ ಅಲ್ಲೇ ಎಂಟ್ರೆನ್ಸ್ ಕೌಂಟ್ರಲ್ಲೇ ವ್ಯವಹಾರ ಮುಗಿಸಿ ಕಳ್ಸಿಬಿಡ್ತಾರೆ ಇಂಥ ಕಾಲದಲ್ಲಿ ನಾವು ಏನು ಮಾಡೋಣ ಏನು ಬೆಳೆಯೋಣ ಹೇಳ್ರಿ ಉದ್ಧಾರ ಆಗೋರು ಆಗ್ತಾ ಇದ್ದಾರೆ ಸರ್ ಉದ್ಧಾರ ಮಾಡೋರ್ನ ಉದ್ಧಾರ ಮಾಡಬೇಕು ಸರ್ ಅವಾಗ ಹೆಸ್ರು ಬರೋದು ಉದ್ಧಾರ ಆಗಿರೋರೆ ಉದ್ಧಾರ ಆದರೆ ಹೆಸ್ರೇಲಿ ಬರ್ತದೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಸರ್ ಏರಿಕೆ ಆಗಿದೆ ಅಂತಂದರೆ ಒಂದು ಹೇಳಬೇಕು ನೋಡಿ ಯಾರು ಏರಿಕೆ ಮಾಡಿದ್ದಾರೆ ಇಲ್ಲ ಅವರು ಇರಬೇಕು ಇಲ್ಲ ನಾವು ಡ್ರೈವಿಂಗ್ ಬಿಡಬೇಕು ಇಲ್ಲ ಬಂಡವಾಳ ಹಾಕಿರೋನು ತಲೆ ಮೇಲೆ ಟಾವಲ್ ಹಾಕೊಂಡು ನಿಮ್ಮದೇ ಎಲ್ಲಾರು ಒಂದು ಕಡೆ ಕಣ್ಣು ಕಣ್ಣು ಕುತ್ಕೊಂಡ್ಬಿಡ್ಬೇಕು ಹಂಗಿದ್ರೆ ಬೆಂಗಳೂರ ಜೀವನ ಏನಂತೀರಾ ಸರ್ ಬರೋಣ ಸರ್ ನಮಸ್ತೆ ನಿಮ್ಮ ಹೆಸರು ರಾಮಯ್ಯ ಸರ್ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀನಿ ತುಂಬ ಕಷ್ಟ ಮುಂದಿನ ಫ್ಯೂಚರ್ ಬಗ್ಗೆ ಇನ್ನೂ ಕಷ್ಟ ಆಗುತ್ತೆ ಒಂದು ಕಡೆಯಿಂದ ಡೀಸೆಲ್ ಡೀಸೆಲ್ ಒಂದು ಕಡೆಯಿಂದ ಡೀಸೆಲ್ ಪೆಟ್ರೋಲು ಮತ್ತು ಗ್ಯಾಸ್ ರೈಟು ಈಗ ಒಂದೊಂದು ಆದಮೇಲೆ ಜಾಸ್ತಿ ಆಗ್ತಾ ಇರ್ತದೆ ಮತ್ತು ತರಕಾರಿ ಬೆಲೆ ಒಂದು ದಿನಕ್ಕೊಂದು ಬೆಲೆ ಆಗ್ತಾ ಇದೆ ಏರ್ತಾ ಇದೆ ಈಗ ಟೊಮೆಟೊ ಈರುಳ್ಳಿ ಎಲ್ಲ ನೋಡಿದ್ರೆ ಹೌದು ಹೌದು ನೂರು ರೂಪಾಯಿ ಆಗಿದೆ ಟೊಮೆಟೊ ಈರುಳ್ಳಿ ಎಲ್ಲ ನೂರು ರೂಪಾಯಿ ಆಗಿದೆ ತರಕಾರಿ ರೇಟು ಎಲ್ಲೂ ಬೆಲೆ ಜಾಸ್ತಿ ಆಗ್ತಾ ಇದೆ ಈ ಯಾವಾಗ ಇವರು ಪೆಟ್ರೋಲ್ ರೇಟು ಡೀಸೆಲ್ ರೇಟು ಗ್ಯಾಸ್ ರೇಟು ಜಾಸ್ತಿ ಮಾಡ್ತಾ ಇರ್ತಾರೆ ಎಲ್ಲ ಬೆಲೆ ಏರಿಕೆನು ಆಟೋಮೆಟಿಕ್ ಆಗಿ ಮುಂದೆ ಯೋಜನೆಯಿಂದ ಪ್ರಭಾವ ಗ್ಯಾರಂಟಿ ಯೋಜನೆಯಿಂದ ಒಂದು ಸ್ವಲ್ಪ ಆಟೋದವರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಈಗ ಬಸ್ ಫ್ರೀ ಅಂತ ಹೇಳಿ ಕೊಟ್ಟಿದ್ರು ಹೌದು ರೆಡ್ಡಿ ಅವರು ಹೇಳ್ತಿದ್ರು ಬಸ್ ಫ್ರೀ ಬಿಟ್ಟರು ಸರ್ಕಾರ ಏನೇ ತೊಂದರೆ ಇಲ್ಲದೆ ಆರಾಮ್ಸೆ ನಡೀತಿದೆ ಅಂತ ಹೇಳಿ ಆದರೆ ಈಗ ಟಿಕೆಟ್ ಮೇಲೆ ಮೂರು ರೂಪಾಯಿ ಹೆಚ್ಚು ಮಾಡ್ತಾನೆ ಅಂತ ಹೇಳ್ತಿದ್ದಾರೆ ಹೌದು ಜಾಸ್ತಿ ಮಾಡ್ತಾರೆ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಆಗಿರೋದ್ರಿಂದ ಟಿಕೆಟ್ ಬೆಲೆ ಜಾಸ್ತಿ ಆಗುತ್ತೆ ಇವಾಗ ತರಕಾರಿ ರೇಟು ಮತ್ತೆ ಗೂಡ್ಸ್ ವೆಹಿಕಲ್ ರೇಟು ಚೇಂಜ್ ಆಗ್ತಾ ಇರ್ತದಲ್ಲ ಅದೇ ತರ ಮುಂದೆ ಅದನ್ನು ಜಾಸ್ತಿ ಹೌದು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಗುತ್ತೆ ಆಗುತ್ತೆ ಹೌದು ಬದುಕೋದು ದುಬಾರಿ ದುನಿ ಆಗುತ್ತೆ ಮುಂದೆ ಬಡವರಿಗೆ ಇನ್ನೂ ಜಾಸ್ತಿ ಹೊರೆ ಆಗ್ತಾ ಇದೆ ಬೆಲೆ ಏರಿಕೆ ಬಗ್ಗೆ ಕಮ್ಮಿ ಆದರೆ ಬೆಲೆ ಏರಿಕೆ ಬಗ್ಗೆ ಕಮ್ಮಿ ಆದರೆ ಸ್ವಲ್ಪ ಬಡವರಿಗೆ ಅನುಕೂಲ ಆಗುತ್ತೆ ಜಾಸ್ತಿ ಆದರೆ ಜಾಸ್ತಿ ತೊಂದರೆ ಆಗುತ್ತೆ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ